Hello everyone, welcome back to my channel. Ivatina vlog ondu chikka vlog agirutte nan ell hogta idini eno anta nimge munde hogta hogta heltini. So idu bandu sudden ag plan madidu, modle plan enu irlila hogbeku anta. Ig neevu nortta iro restaurant bandu black pearl restaurant. Idu nan channel alli nan nimge complete video kuda maadi torsidini. Black pearl restaurant bandu pirate theme iranta ond restaurant. Nimge aa video enadru ishta idre nodbeku anstre nan sadhya adra link description alli kottirtini, illa neevu nan direct agi nan channel ge visit madidre nimge ವಿಡಿಯೋ ಸಿಗುತ್ತೆ. ಸೊ ಇವತ್ತು ನಾವು ಬಂದಿರೋದು ಬಂದು ವಿ ಆರ್ ಬೆಂಗಳೂರು ಅನ್ನೋ ಒಂದು ಮಾಲ್ಗೆ. ಈ ಮಾಲ್ ತುಂಬಾ ಚೆನ್ನಾಗಿದೆ, ತುಂಬಾ ದೊಡ್ಡದಾಗಿದೆ ಕೂಡ. ಇದನ್ನ ಬಂದು ಬ್ಲ್ಯಾಕ್ ವಿ ಆರ್ ಬೆಂಗಳೂರನ್ನ ಬ್ಲ್ಯಾಕ್ ಬಾಕ್ಸ್ ಆನ್ ವೈಟ್ಫೀಲ್ಡ್ ಅಂತಾನು ಕರೀತಾರೆ. ಸೊ ಈ ಮಾಲ್ ತುಂಬಾ ದೊಡ್ಡದಾಗಿದೆ, ತುಂಬಾ ಸ್ಪೇಷಿಯಸ್ ಆಗಿದೆ. ನೋಡ್ಬೋದು ಇಲ್ಲೆಲ್ಲ ಪಾರ್ಕಿಂಗ್ ಅಲ್ಲಿ ಆಲ್ರೆಡಿ ಎಲ್ಲ ಬೈಕ್ಸು ಕಾರ್ಸ್ ಎಲ್ಲ ಪಾರ್ಕ್ ಆಗೋಗಿದೆ. ಆ್ಯಂಡ್ ನಾನು ಇವತ್ತು ಮೂವಿಗೆ ಹೋಗ್ತಾ ಇದ್ದೀನಿ. ಸೊ ಟೈಮ್ ಆಗೋಯ್ತು, ನನಗೆ ಮನೆಯಿಂದ ಬರೀ 20 ಮಿನಿಟ್ಸಲ್ಲಿ ಹೋಗಿ ಮಾಲ್ಗೆ ರೀಚ್ ಆಗಬೇಕಾಗಿತ್ತು. ಅದರಿಂದ ನಾನು ಯಾವುದೇ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ದಾರಿಯಲ್ಲಿ. ಬಟ್ ನೋಡ್ಬೋದು ನೀವು ಇಲ್ಲೆಲ್ಲ ನಾನು ಚಿಕ್ಕ ಚಿಕ್ಕ ಕ್ಲಿಪ್ಸ್ ತಗೊಂಡಿದ್ದೀನಿ. ನೆಕ್ಸ್ಟ್ ಸತಿ ನಾನು ಈ ಮಾಲ್ಗೆ ಹೋದಾಗ ಇನ್ನೂ ಚೆನ್ನಾಗಿ ತೋರಿಸ್ಬೇಕು ಅಂತ ಅಂದ್ಕೊತೀನಿ. ಆ್ಯಂಡ್ ಲಿಫ್ಟೆಲ್ಲ ನೋಡ್ಬೋದು ತುಂಬಾ ಚೆನ್ನಾಗಿದೆ, ವಿಸಿಬಲ್ ಆಗಿ ಫುಲ್ಲು ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಈಗ ನಾವು ಬಂದಿರೋದು ಬಂದು PVR ಸಿನಿಮಾಸ್ಗೆ. ನಾನು ಇಷ್ಟು ದಿನ ಹೋಗಿರೋದ್ರಲ್ಲೆಲ್ಲ ಈ ರೀತಿ ಯಾವುದು ಇರಲಿಲ್ಲ. ಇದು ತುಂಬಾ ಚೆನ್ನಾಗಿದೆ. ವಿ ಆರ್ ಬೆಂಗಳೂರದಲ್ಲಿ ಒಂದು ಐಮ್ಯಾಕ್ಸ್ ಆಡಿಟೋರಿಯಂ ಇದೆ, ಮತ್ತು 4 ಲಾರ್ಜೆಸ್ಟ್ ಗೋಲ್ಡ್ ಕ್ಲಾಸ್ ಲಾಂಜಸ್ ಇದೆ ಅಂತ ಹೇಳ್ಬೋದು. ಇದು ಒಂದು ಗೋಲ್ಡ್ ಕ್ಲಾಸ್ ಲಾಂಜು. ಸೊ ನೋಡ್ಬೋದು ತುಂಬಾ ಚೆನ್ನಾಗಿತ್ತು, ತುಂಬಾ ಏನು ರಾಯಲ್ ಫೀಲ್ ಥರ ಬರುತ್ತಲ್ವಾ ಆ ರೀತಿ ಅನಿಸ್ತಾ ಇತ್ತು. ಗೋಲ್ಡ್ ಕ್ಲಾಸ್ ಅಂತೂ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಡಿಮ್ ಲೈಟ್ಸ್ ಮತ್ತು ಎಲೈಟ್ ಮತ್ತು ಕ್ಲಾಸಿ ಆ್ಯಂಬಿಯನ್ಸ್ ಇರೋದ್ರಿಂದ ಇಂಥ ಜಾಗದಲ್ಲಿ ಕುತ್ಕೊಂಡು ಮೂವಿ ನೋಡೋ ಎಕ್ಸ್ಪೀರಿಯೆನ್ಸು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ನಾನು ಲೇಟಾಗಿ ಹೋಗಿರೋದ್ರಿಂದ ನಾನು ಅಷ್ಟೊಂದು ಕ್ಲಿಪ್ಸ್ ಎಲ್ಲ ಒಳ್ಳೆ ಕ್ಲಿಪ್ಸ್ ತಗೊಳಕ್ಕಾಗಿಲ್ಲ. ಬಟ್ ನಾನು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೋರಿಸ್ತಾ ಇದ್ದೀನಿ. ನಿಮ್ಗಿನ್ನೂ ಕ್ಲಿಪ್ಸ್ ಬೇಕು ಇದ್ರ ಬಗ್ಗೆ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ಸತಿ ತುಂಬ ಬೇಗನೆ ಹೋಗಿ ನಿಮಗೆ ಒಳ್ಳೊಳ್ಳೆ ಕ್ಲಿಪ್ಸ್ ತಂದು ತೋರಿಸ್ತೀನಿ. ಸೊ ಇದು ಇಂಟರ್ವೆಲ್ಲಲ್ಲಿ ಮತ್ತು ನನಗೆ ಯಾವಾಗ ಯಾವಾಗ ಟೈಮ್ ಸಿಕ್ತೋ ಆಗ ತಗೊಂಡಿರೋಂಥ ಕ್ಲಿಪ್ಸು, ತುಂಬಾ ಚೆನ್ನಾಗಿದೆ. ವಿ ಆರ್ ಬೆಂಗಳೂರಲ್ಲಿ ಇದು ಬಿಟ್ಟರೆ ಸಾಲ್ಟ್ ಅನ್ನೋ ಫುಡ್ ಕೋರ್ಟ್ಸ್ ಎಲ್ಲ ಇದೆ, ಅದರಲ್ಲಿ ಸಾಲ್ಟ್ ಇರ್ಬೋದು, KFC, ಮೆಕ್ಡೊನಾಲ್ಡ್ ಈ ರೀತಿ ಎಲ್ಲನೂ ಇದೆ. ಮತ್ತು ಇಲ್ಲಿ ಬಂದು ನಮಗೆ ಎಲ್ಲ ಫುಲ್ ಸರ್ವಿಸಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಈ ಮಾಲಲ್ಲಿ. ಅಂದರೆ ಏನು ಗೋಲ್ಡ್ ಕ್ಲಾಸಲ್ಲಿ ತುಂಬಾ ಒಳ್ಳೆ ಸರ್ವಿಸಸ್ ಕೊಡ್ತಾರೆ. ವೆಜ್ ಇರ್ಬೋದು, ನಾನ್ ವೆಜ್ಜು ಯಾವ ರೀತಿ ಬೇಕೋ ನಿಮಗೆ ಆ ರೀತಿ ಅವರು ಮಾಡ್ಕೊಂಡು ಬಂದು ಸರ್ವಿಸ್ ಮಾಡ್ತಾರೆ. ಸೊ ತುಂಬಾ ಚೆನ್ನಾಗಿದೆ, ನಾನು ಹೇಳ್ದಲ್ವ ಎಲೈಟ್ ಆ್ಯಂಡ್ ಕ್ಲಾಸಿ ಆ್ಯಂಬಿಯನ್ಸ್ ಇರೋದ್ರಿಂದ ತುಂಬಾ ಇಷ್ಟ ಆಗುತ್ತೆ. ಬಟ್ ನಾನು ಸ್ವಲ್ಪ ಬೇಗ ಹೋಗ್ಬೇಕಾಗಿತ್ತು ಅಂತ ಹೋದ ಮೇಲೆ ಫೀಲ್ ಆಯಿತು. ನೋಡಿ ಇದು ಬಂದು ಡೋರು, ಅಂದರೆ ನಾವು ಎಂಟರ್ ಆಗೋಕ್ಕೆ ಅಂದರೆ ಥಿಯೇಟರ್ ಇರುತ್ತಲ್ಲ ಅದಕ್ಕೆ ಎಂಟರ್ ಆಗುವಂಥ ಡೋರು. ಸೊ ಅಲ್ಲಲ್ಲಿ ಈ ರೀತಿ ಸೀಟರ್ಸ್ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾನು ಸಾಧ್ಯವಾದಷ್ಟು ಕ್ಲಿಪ್ಸ್ ಅಲ್ಲಲ್ಲಿ ತಗೊಂಡು ಅದನ್ನೇ ನಿಮಗೆ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ರೀತಿ ವಿಡಿಯೋ ನಾನು ಯಾವತ್ತೂ ಮಾಡಿಲ್ಲ, ಇದೆ ಫಸ್ಟ್ ಟೈಮ್. ಸೊ ಸ್ವಲ್ಪ ಶೈನೆಸ್ ಮತ್ತು ಟೆನ್ಸ್ಡಾಗಿ ಇರೋ ಥರ ಇದೆಯೇ ಇರ್ಬೋದು ವಿಡಿಯೋದಲ್ಲಿ. ಬಟ್ ಮುಂದೆ ಹೋಗ್ತಾ ಹೋಗ್ತಾ ನನಗೂ ಅಭ್ಯಾಸ ಆಗುತ್ತೆ, ನಾನು ಇನ್ನು ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತೀನಿ. ಫೋಟೋ ಫ್ರಿಕ್ಸ್ಗಂತೂ ಈ ಜಾಗ ತುಂಬ ಇಷ್ಟ ಆಗುತ್ತೆ. ನಾವು ಬಂದು ಅಲ್ಲಿ ಕಬಾಬ್ ಪ್ಲ್ಯಾಟರ್ ತಗೊಂಡಿದ್ವಿ. ನಾನು ಈ ಸತಿ ಪಾಪ್ಕಾರ್ನ್ ಎಲ್ಲ ಏನೂ ತಗೊಂಡಿಲ್ಲ. ಪಾಪ್ಕಾರ್ನ್ ನನಗೆ ತುಂಬಾ ಇಷ್ಟ, ಯಾವಾಗಲೇ ಸಿನಿಮಾಗೆ ಹೋದರೂ ನನಗೆ ಪಾಪ್ಕಾರ್ನ್ ತಿನ್ನೋ ಒಂದು ಹುಚ್ಚಿದೆ. ಅದೇನೋ ಗೊತ್ತಿಲ್ಲ, ಅಡಿಕ್ಟಿವೋ ಏನೋ ಗೊತ್ತಿಲ್ಲ, ಬಟ್ ಯಾವಾಗಲೂ ತಿಂತಾ ಇದ್ದೆ. ಈ ಸತಿ ಬೇಡ ಅಂತ ಆದಷ್ಟು ಕಂಟ್ರೋಲ್ ಮಾಡಿಕೊಂಡು ತಿಂದಿಲ್ಲ. ಆ್ಯಂಡ್ ತುಂಬಾ ಚೆನ್ನಾಗಿದೆ ಈ ರೀತಿ ಇರೋವಂಥ ಫ್ರೇಮ್ಸ್ ಇರ್ಬೋದು ಎಲ್ಲನೂ. ಜೆನ್ಯೂನ್ ಆಗಿ ನನಗಂತೂ ಈ ಗೋಲ್ಡ್ ಕ್ಲಾಸ್ ಲಾಂಚ್ ತುಂಬಾ ಇಷ್ಟ ಆಯಿತು. ಆದರೆ ಪ್ರೈಸ್ ಗೋಲ್ಡ್ ಕ್ಲಾಸ್ ಅಂದರೆ ಪ್ರೈಸ್ ಸ್ವಲ್ಪ ಜಾಸ್ತಿ, ಬಟ್ ಒಂದು ಸತಿ ಹೋಗಿ ನೀವು ಟ್ರೈ ಮಾಡ್ಬೋದು. ಈಗ ಸಿನಿಮಾ ಮುಗೀತು, ನೆಕ್ಸ್ಟು ನಾವು ಈಗ ಮಾಲೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಆಮೇಲೆ ನಾನು ನಿಮಗೆ ಮಿಕ್ಕಿದ್ದು ಏನೇನಿದೆಯೋ ತೋರಿಸ್ತೀನಿ. ವಾಯ್ಸ್ ಕೇಳಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ನೋಡೋಣ.
ಇಲ್ಲಿ ತುಂಬಾ ಶಾಪ್ಸ್ ಇದೆ, ಜೂಡಿಯೋ, ಝಾರಾ, ವೆಸ್ಟರ್ನ್ ಸೈಡು, ಈ ರೀತಿ ತುಂಬಾ ಶಾಪ್ಸ್ ಇದೆ. ಅದು ಬಿಟ್ಟು H&M ಇರ್ಬೋದು, ಐ ಪ್ಲ್ಯಾನೆಟ್ಟು, ಮತ್ತು ತುಂಬಾ ಏನಿಲ್ಲ ಅಂದರೂ ಒಂದು 4-5 ಸಲೂನ್ ಆ್ಯಂಡ್ ಸ್ಪಾಸ್ ಶಾಪ್ಸ್ ಅಂತೂ ಇದ್ದೇ ಇದೆ ಇಲ್ಲಿ. ಸೊ ಮಾಲ್ ನೋಡ್ಬೋದು. ವೆಸ್ಟ್ ಸೈಡು ಈ ಕಡೆ ಇದೆ, ಮತ್ತು H&M ಅದ್ರ ಪಕ್ಕದಲ್ಲೇ ಇದೆ. ಸೊ ಇದೆಲ್ಲ ಒಳಗಡೆ ಆಯಿತು. ಆ್ಯಂಡ್ ನನಗಿಲ್ಲಿ ಊಟ ಏನೂ ಅಷ್ಟು ಇಷ್ಟ ಆಗಿಲ್ಲ, ಏನೂ ಅಷ್ಟು ಒಳ್ಳೆ ಊಟ ಚೆನ್ನಾಗಿರಲಿಲ್ಲ. ಸೊ ನಾನಿಲ್ಲೇನು ತಿಂದಿಲ್ಲ. ಈಗ ನಾನು ನಿಮಗೆ ಈಚೆ ಕಡೆ ಕರ್ಕೊಂಡೋಗಿ ತೋರಿಸ್ತೀನಿ. ಈಚೆ ಕಡೆನೂ ಮೇಳ ರೀತಿ ನಡೀತಾ ಇದೆ. ಸೊ 4 ಪೀಸಸ್ ಟಾಪು 1,000 ರುಪೀಸ್ಗೆ, ಮತ್ತು ಒನ್ ಟಾಪ್ ಆ ರೀತಿ 300, ಆ ರೀತಿ ಎಲ್ಲ ಚಿಕ್ಕ ಚಿಕ್ಕ ಶಾಪ್ಸ್ ಇದೆ. ಆ್ಯಂಡ್ ಇಲ್ಲಿ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದರೆ ಶಾಪ್ಸ್ ಅವರು ಅಲೋ ಮಾಡಿಲ್ಲ ವೀಡಿಯೋ ಮಾಡ್ಕೊಳಕ್ಕೆ. ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ಜುಮ್ಕಾಸ್ ಇರ್ಬೋದು, ಮತ್ತು ಆಕ್ಸಿಡೈಸ್ಡ್ ಜ್ಯುವೆಲರಿ, ಬ್ಯಾಗ್ಸು, ಶೂಸು, ಸ್ಲಿಪ್ಪರ್ಸು, ಮತ್ತು ಕಂಪ್ಲೀಟ್ ಕುರ್ತಾ ಸೆಟ್ಟು, ಈ ರೀತಿ ಬೇರೆ ಬೇರೆ ಶಾಪ್ಸ್ ಎಲ್ಲ ಇತ್ತು. ಇದೆಲ್ಲ ಬ್ಯಾಗ್ಸ್ ಕಲೆಕ್ಷನ್ನು. ಸೊ ನೋಡ್ಬೋದು ನೀವು. ತುಂಬಾ ಟಯರ್ಡ್ ಆಗೋಗಿತ್ತು, ಯಾಕಂದರೆ ಇನ್ನೂ ಊಟ ಕೂಡ ಮಾಡಿರಲಿಲ್ಲ. ಸೊ ಎಲ್ಲ ತೋರಿಸಿದ್ದಾಯ್ತು. ಈಗ ಈಚೆ ಕಡೆ ಹೋಗಿ ಎಲ್ಲಾದರೂ ರೆಸ್ಟೋರೆಂಟಲ್ಲಿ ಊಟ ಮಾಡೋದಾ ಏನು ಅಂತ ನೋಡಬೇಕು. ಸೊ ಇದಾಗಿತ್ತು ವಿ ಆರ್ ಬೆಂಗಳೂರು ಮಾಲು. ನಾನು ನಿಮಗೆ ಸಾಧ್ಯವಾಗಷ್ಟು ತೋರಿಸಿದ್ದೀನಿ. ಆ್ಯಂಡ್ ಸಂಜೆ 4:30 ಆಗಿರೋದ್ರಿಂದ ಇನ್ನೂ ಊಟ ಮಾಡಿರಲಿಲ್ಲ, ಯಾಕಂದರೆ ನಂಗೆ ಫುಡ್ ಕೋರ್ಟಲ್ಲಿ ಅಷ್ಟು ಇಷ್ಟ ಆಗಿಲ್ಲ ಅಂತ ಹೇಳಿದೆ. ನೆಕ್ಸ್ಟ್ ವಿ ಆರ್ ಬೆಂಗಳೂರು ಮಾಲ್ ಪಕ್ಕನೇ ನಮಗೆ ಇನ್ನೊಂದು ಮಾಲ್ ಇದೆ, ಫಿನಿಕ್ಸ್ ಮಾಲು. ಸೊ ಇದು ಅಷ್ಟೇ, ತುಂಬಾ ದೊಡ್ಡದಾಗಿದೆ. ಬಟ್ ಇದಕ್ಕೆಲ್ಲ ಹೋಗೋ ಅಷ್ಟು ಟೈಮು ಮತ್ತು ಸ್ಟ್ರೆಂತ್ ಎಲ್ಲ ನನ್ನ ಹತ್ರ ಇರಲಿಲ್ಲ. ಸೊ ಡೈರೆಕ್ಟ್ ಮನೆಗೆ, ಮಳೆ ಬೇರೆ ಬರೋ ಥರ ಇತ್ತು. ಸೊ ಕಬಾಬ್ ಮಂದ್ರ ಹತ್ರ ನಿಲ್ಲಿಸಿ ನಾನೊಂದು ಚಿಕನ್ ರೋಲ್ ತಿಂದೆ ಅಷ್ಟೇ, ಬೇರೇನು ತಿನ್ನೋಕ್ಕಾಗಿಲ್ಲ. ಬಿರಿಯಾನಿ, ಕಬಾಬ್ ಅದೆಲ್ಲ ಇತ್ತು, ಅದೆಲ್ಲ ನನಗೆ ಇಷ್ಟ ಇಲ್ಲ, ಇಲ್ಲಿ ಚೆನ್ನಾಗಿರಲ್ಲ ಅಷ್ಟೊಂದು. ಆ್ಯಂಡ್ ಸ್ವಲ್ಪ ಮಳೆ ಬೇರೆ ಬರೋ ಥರ ಇತ್ತು, ಟ್ರಾಫಿಕ್ ಬೇರೆ ನೋಡ್ಬೋದು ನೀವು ಎಷ್ಟು ಜಾಸ್ತಿ ಆಗ್ತಾಯಿದೆ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಾಧ್ಯವಾದಷ್ಟು ತೋರಿಸಿದ್ದೀನಿ. ನನ್ನ ಫೇಸ್ ನೋಡ್ಬೋದು, ಆಲ್ರೆಡಿ ಫುಲ್ಲು ಟಯರ್ಡ್ ಆಗೋಗಿದೆ, ಮಳೆ ಬೇರೆ ಸ್ಟಾರ್ಟ್ ಆಗೋಗಿದೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.